ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದ 11ನೇ ಘಟಿಕೋತ್ಸವ ಏರ್ಪಾಡಾಗಿತ್ತು. 65 ವಿದ್ಯಾರ್ಥಿಗಳಿಗೆ 85 ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಕ್ಕೆ ದಕ್ಕಿದ ಪ್ರತಿಫಲ, ಛಲ ಶ್ರಮಕ್ಕೆ ಸಂದ ಗೌರವ ಪಡೆದ ಆ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಸಡಗರ. ಇನ್ನು ತಮ್ಮ ಸಾಧನೆಗೆ ದಕ್ಕಿದ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳಂತೂ ಖುಷಿಯಲ್ಲಿ ತೇಲಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ 11ನೇ ಘಟಿಕೋತ್ಸವದಲ್ಲಿ ಕಂಡುಬಂದ ಆನಂದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ವರ್ಷಪೂರ್ತಿ ಓದಿ ಅಂತಿಮವಾಗಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿ ಸಾರ್ಥಕತೆಯ ಭಾವ ವ್ಯಕ್ತಪಡಿಸಿದರು. ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಹಾಗೂ ರಾಜ್ಯಪಾಲರಾದ ವಜುಭಾಯಿ ರೂಢಾಬಾಯಿ ವಾಲಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೊದಲಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ನರ್ಸಿಂಗ್ ಸಲಹೆಗಾರರಾಗಿದ್ದ ದಿಲೀಪ್ ಕುಮಾರ್ ಅವರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಿದರು. ಈ ಬಾರಿ ದಿಲೀಪ್ ಕುಮಾರ್ ಹಾಗೂ ಆದಿ ಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಲು ವಿಶ್ವವಿದ್ಯಾಲಯ ತೀರ್ಮಾನಿಸಿತ್ತು. ಆದರೆ ಚುಂಚನಗಿರಿ ಶ್ರೀಗಳು ಗೌರವ ಡಾಕ್ಟರೇಟ್ ಪದವಿ ನಿರಾಕರಿಸಿದ್ದರಿಂದ ದಿಲೀಪ್ ಕುಮಾರ್ ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ನಂತರ ವಿವಿಧ ವಿಭಾಗ ಹಾಗೂ ವಿಷಯಗಳಲ್ಲಿ ತಾವು ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ 14 ಜನರಿಗೆ ಪಿಎಚ್ಡಿ ಪದವಿ ನೀಡಿ ಗೌರವಿಸಲಾಯಿತು. ವಿವಿಧ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಹಾಗೂ ಪದವಿ ಪ್ರದಾನ ಮಾಡಲಾಯಿತು. ಗಣಿತಶಾಸ್ತ್ರದಲ್ಲಿ ಮೊದಲ ರ್ಯಾಂಕ್ ಪಡೆದ ಕೆಸಿ ಶೋಭಾ ಒಟ್ಟು 5 ಗೋಲ್ಡ್ ಮೆಡಲ್ ಪಡೆಯುವ ಮೂಲಕ ಘಟಿಕೋತ್ಸವದ ಆಕರ್ಷಣೆ ಎನಿಸಿದರು. ತಂದೆ ತಾಯಿ ಪ್ರೋತ್ಸಾಹದಿಂದಾಗಿ ನಾನು ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಶೋಭಾ ಸಂಭ್ರಮ ಹಂಚಿಕೊಂಡರು. ನಿಮ್ಮ ಹೆಸರೇನು? ಯಾವ ಊರು? ಈಗ ಮೆಡಲ್ ಬಂದಿದೆ, ಏನು? ನನ್ನ ಹೆಸರು ಶೋಭಾ. ನಮ್ಮೂರು ಹುಳಿಯಾರು, ಚಿಕ್ಕನಹಳ್ಳಿ ತಾಲೂಕು ಹುಳಿಯಾರು ಹತ್ರ ಕೆಂಕೆರೆ. MSc ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್. ತುಂಬಾ ಖುಷಿ ಆಗ್ತಾ ಇದೆ, ನನಗಿಂತ ಜಾಸ್ತಿ ನಮ್ಮ ಅಪ್ಪ ಖುಷಿ ಆಗಿರುತ್ತೆ. ಅದಕ್ಕೆ ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಅಪ್ಪಂಗೆ ಮುಂಚೆಯಿಂದ ನನ್ನೇನಾದ್ರೂ ಒಂದು ಇದು ಮಾಡ್ಬೇಕನ್ನೋ ಆಸೆ ಇತ್ತು. PhD ಮಾಡ್ಬೇಕಂತ ಇದ್ದೀನಿ, ಪ್ರೊಫೆಸರ್ ಆಗ್ಬೇಕನ್ನೋ ಆಸೆ ಇದೆ. ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ಕಷ್ಟ ಇನ್ನೇನು, ಅಪ್ಪ ಇರೋದು ನಂಗೆ ಏನು ಕಷ್ಟ ಅನ್ಸಿಲ್ಲ. ಚಿಕ್ಕನಿಂದ ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ನಾನು ಏನ್ ಮಾಡ್ತೀನಿ ಅಂದ್ರೆ ಏನು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು, ಅಂತ ಏನ್ ಕಷ್ಟ ಅಂತ ಯಾವ್ದು ಅನ್ಸಿಲ್ಲ ನನಗೆ. ಇನ್ನು ಮಗಳು ಶೋಭಾ ಸಾಧನೆಗೆ ತಂದೆ ಚೆನ್ನಪ್ಪ ಖುಷಿಯಲ್ಲಿ ತಿಳಿದ್ರು. ಮುಂದೆ ಮಗಳು ಏನೇ ಓದಿದರೂ ಕಷ್ಟಪಟ್ಟು ಓದಿಸುತ್ತೇನೆ, ನಾನು ರೈತನಾದರೂ ನನ್ನ ಮಗಳ ಓದಿಗೆ ಯಾವುದೇ ತೊಂದರೆ ಮಾಡಿಲ್ಲ, ಅವಳ ಸಾಧನೆ ನಮ್ಮ ಕುಟುಂಬಕ್ಕೆ ಸಂತೋಷ ತಂದಿದೆ ಎಂದರು. ನನ್ನ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಹೈಸ್ಕೂಲ್ ಲೆವೆಲ್ನಾಗೆ, ಗೌರ್ಮೆಂಟ್ ಹೈಸ್ಕೂಲ್ನಾಗೆ ಓದ್ಯಳು. ಈಗ ಇಲ್ಲಿ ಈ ಮಟ್ಟಕ್ಕನ ಬಂದಳು ಅಂತ ತುಂಬಾ ಸಂತೋಷ ಆಯ್ತು. ನೀವೇನ್ ಕೆಲಸ ಮಾಡ್ತೀರಾ? ನಾನು ರೈತ, ನಾನು ಒಬ್ಬ ರೈತ. ಒಬ್ಬ ರೈತನ ಮಗಳು ಈ ಲೆವೆಲ್ಗೆ ಬಂದಿದ್ದೆ, ಏನೋ ಒಂದು ದೊಡ್ಡ ಸಂತೋಷ ಆಯ್ತು ಸ್ವಾಮಿ. ನನಗೆ 3 ಹೆಣ್ಣು ಮಕ್ಕಳೇ, ಇವಳು ಕಿರಿಯಳು, ಒಳ್ಳೆ ಸಂತೋಷ ಆಯ್ತು. ಅವಳು ಏನು ಹೋಗ್ತೀನಿ ಅಂದ್ರೆ ಹೊಸಕ್ಕೆ ಸಿದ್ಧವಾಗಿದೆ. ಹೇಮಾದ್ರಿ ಕಾಲೇಜಿನ ವಿದ್ಯಾರ್ಥಿನಿ ಅಂಗವಿಕಲೆ ಮಂಜುಳ ರ್ಯಾಂಕ್ ಪಡೆದು ಗೋಲ್ಡ್ ಮೆಡಲ್ ಪಡೆದಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಈ ಬಾರಿ 85 ಚಿನ್ನದ ಪದಕಗಳನ್ನು 65 ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು. ಒಟ್ಟು 1552 ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದರೆ 5798 ಅಭ್ಯರ್ಥಿಗಳು ಸ್ನಾತಕ ಪದವಿ ಪಡೆದರು. ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದ ಇಸ್ರೋ ಮಾಜಿ ಅಧ್ಯಕ್ಷ AS ಕಿರಣ್ಕುಮಾರ್ ಮಾತನಾಡಿ, ಜೀವನದ ಎಲ್ಲ ಮಾರ್ಗಗಳಲ್ಲೂ ಯಶಸ್ಸು ಪಡೆಯಲು ಶಕ್ತಿ ನೀಡುವುದು ಜ್ಞಾನ. ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನ ಪಡೆದು ಸಾಧನೆ ಮಾಡಬೇಕು ಎಂದರು. ವಿದ್ಯಾರ್ಥಿಗಳು ಇಂದು ಪದವಿ ಪಡೆದು ಮುಂದಿನ ಶಿಕ್ಷಣಕ್ಕೆ ಸಜ್ಜಾಗಬೇಕಿದೆ. ಉದ್ಯೋಗ ಪಡೆಯಲು ಏನನ್ನೇ ಆಯ್ಕೆ ಮಾಡಿಕೊಂಡರೂ ಕಲಿಕೆ ಎನ್ನುವುದು ಅಲ್ಲಿಗೆ ನಿಲ್ಲುವುದಿಲ್ಲ. ಇಂದು ತಂತ್ರಜ್ಞಾನ ಕ್ಷೇತ್ರ ಶರವೇಗದಲ್ಲಿ ಸಾಗುತ್ತಿದೆ. ಭಾರತ ಸಂಶೋಧನೆ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿದೆ.
ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಜೊತೆಗೆ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. Whether it's in professional life or in addressing the problems of life, it is found that the half-life of a student is reducing from few decades in the 60s to a few years now. What this implies is unless we continue our process of learning, we will not remain relevant in today's world, and our ability to not only contribute to the success of our activities in the society but also to address the problems of the society, it is very essential for us to continue our learning process. As we know, the skills that were the most advanced a decade ago may not enjoy the same status now or have become defunct. Powerful new technologies offer opportunities to help address challenges, create new information sources, networks, communities, and social interaction. There are numerous examples of technologies being utilized for social good and address key social and individual needs from which ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಯಶೀಲ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಡಿವಿ ಪರಮಶಿವಮೂರ್ತಿ, ಪ್ರೊಫೆಸರ್ ಬಿಎಸ್ ಗುಂಜಾಳ್ ಇತರರು ಉಪಸ್ಥಿತರಿದ್ದರು.